ಏನೋ ಸಣ್ಣ ಪುಟ್ಟಗಳು ತಪ್ಪುಗಳು ಆಗ್ತಾ ಇರ್ತವೆ. ಯಾಕಂದರೆ ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳ್ತೀನಿ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವನು ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಂಥ ಒಂದು, ಯಾಕಂದರೆ 13 ದಿನದಲ್ಲಿ ಇವತ್ತು ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇರ್ತಾರೆ. ತಪ್ಪು ಸಂದೇಶಗಳನ್ನ ನಾವು ರಾಜ್ಯಕ್ಕೆ ಕಳ್ಸೋಂಥ ಕೆಲಸ ಮಾಡಿದ್ರೆ, ಹಾಗಾಗಿ ನಾನು ಎಲ್ಲ ಒಂದು ಸಿಬ್ಬಂದಿಗಳಿಗೆ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ಹಾಗೂ ನಮ್ಮ ಜಿಲ್ಲಾಡಳಿತಗಳಿಗೆ ಮನವಿ ಮಾಡ್ಕೋತೀನಿ. ಇವೇನೋ ಸಣ್ಣ ಪುಟ್ಟವಿದ್ರೆ ಅವಲ್ಲಲ್ಲೇ ಸರಿಪಡಿಸ್ಕೊಳ್ಳೋಣ. ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಯಾರ್ಯಾರು ಭಕ್ತಾದಿಗಳು ಬರ್ತಾರೋ ಅವ್ರಿಗೆಲ್ಲ ಒಳ್ಳೆ ಭಕ್ತಿಪೂರ್ವಕವಾಗಿ ದೇವಿ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೂ ನಮ್ಮ ರಾಜ್ಯದಲ್ಲಿ ಒಳ್ಳೆ ಬೆಳೆ ಮಳೆ ಎಲ್ಲ ಆಗಲಿ ಅಂತ ಹೇಳಿ, ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನಿವತ್ತು ದರ್ಶನದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಭಾವಿಸಿದ್ದೀನಿ ಸರ್. ನಾಳೆ ಕುಮಾರಣ ಬರ್ತಾ ಇರೋದು ದರ್ಶನ ಮಾಡೋದಕ್ಕೆ, ದೇವಿ ದರ್ಶನ ಮಾಡೋದಕ್ಕೆ. ದೇವಿ ದರ್ಶನ ಮಾಡೋದಕ್ಕೆ ಎಲ್ಲ ಶಾಸಕರೂ ಒಳ್ಳೆಯದಾಗಲಿ ಅಂತ ಅವ್ರನ್ನ ಕರ್ಕೊಬರ್ತಿದ್ದಾರೆ. ನಾವು ಕೂಡ ಅವ್ರ ಜೊತೆ ಬಂದು ಅವ್ರನ್ನ ಗೌರವಯುತವಾಗಿ ಒಳಗೆ ಕರ್ಕೊಂಡೋಗಿ ನಾವು ಸ್ವರೂಪ ಎಲ್ಲ ಇರ್ತೀವಿ. ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ನಮ್ಮ ನಾಯಕರು ಬರಬೇಕಾದ್ರೆ ನಾವೆಲ್ಲ ಇರಬೇಕು. ಹಾಗಾಗಿ ನಾವು ಕುಮಾರಣ ಸ್ವರೂಪ ಎಲ್ಲರೂ ಇರ್ತಾರೆ, ಶಾಸಕರೆಲ್ಲ ಇರ್ತಾರೆ. ಅವ್ರನ್ನ ಒಳಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಇಲ್ಲೇ ವಿಶ್ರಾಂತಿ ಪಡಿಸಿ ಅವ್ರನ್ನ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಅವರು ಹಲವಾರು ಟೂರ್ಗಳಲ್ಲಿದ್ದಾರೆ, ಹಲವಾರು ಕಡೆ ಎಲ್ಲ ಹೋಗ್ತಿದ್ದಾರೆ. ಹಾಗಾಗಿ ಆಸ್ನಂಬ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇ ಅವ್ರಿಗೆ ಕೋರಿಕೆ ಮಾಡ್ಕೊಂಡಿದ್ವಿ, ಒಂದಿನ ಇದ್ಬಿಟ್ಟು ಹೋಗಿ ಅಂತ. ಹಾಗಾಗಿ ಒಂದಿನ ಹಾಸನ ಜಿಲ್ಲೆಯಲ್ಲಿ ಇದ್ಬಿಟ್ಟು ಇಲ್ಲಿರೋ ಜನ ಸಂಕಷ್ಟ ಕಷ್ಟಗಳನ್ನೆಲ್ಲ ಕೇಳ್ಕೊಂಡು ಹೋಗೋ ಅಂತ ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ಪೊಲಿಟಿಕಲ್ ಏನಿಲ್ಲ. ಸಿ ಎಂ ಅವರು ಕೂಡ ಬರ್ತಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬರ್ತಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತದವರು ಎಲ್ಲ ಥರ ಪ್ರಿಪ್ರೇಷನ್ಗಳು ಮಾಡಬೇಕಾಗತ್ತೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ಒಬ್ಬ ಲೋಕಸಭಾ ಸದಸ್ಯನಾಗಿ ಅವ್ರಿಗೆ ಪ್ರೀತಿಪೂರ್ವಕವಾಗಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀವಿ. ಅವರು ಬಂದು ಪೂಜೆ ಮಾಡಲಿ, ಎಲ್ಲ ಒಳ್ಳೆಯದಾಗಲಿ, ಅವ್ರು ಕೊಡ್ತಿರೋಂಥ ಸರ್ಕಾರಗಳಲ್ಲಿ ಕೆಲವು ರೂಪುಗಳಾಗಲಿ ಅವೆಲ್ಲ ಸರಿಪಡಿಸುವಂಥ ಕೆಲಸ ಕೂಡ ಆಗ್ತದೆ. ಅದು ಬ್ರದರ್ ನಾನು ಹೇಳಿಕೆ ಕೊಟ್ಟಿಲ್ಲ, ಹಾಗಾಗಿ ಅವ್ರು ಬಂದಾಗ ಅವ್ರಿಗೆ ಹೇಳಿಕೆ ಕೇಳಿದ್ರೆ ಅದಕ್ಕೆ ಒಳ್ಳೆ ಸೂಕ್ತವಾದ ಉತ್ತರ ಸಿಗುತ್ತೆ.